ನಮಸ್ಕಾರ, ಟೀ ನ್ಯೂಸ್ ಬಿಜಾಪುರಕ್ಕೆ ಸ್ವಾಗತ. ನಾನು ನಿಮ್ಮ ಭಾರತಿ ಕುಲಕರ್ಣಿ. ವಿಜಯಪುರ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ವಿದ್ಯುತ್ ದರ ಏರಿಕೆ ಖಂಡನೆ ಕುರಿತು ಮನವಿ ಪತ್ರ ಸಲ್ಲಿಸಲಾಯಿತು. ಕೊರೋನಾ ಮಹಾಮಾರಿಯಿಂದ ತತ್ತರಿಸಿದ ಜನತೆಗೆ ರಿಯಾಯಿತಿ ನೀಡುವ ಬದಲು ವಿಪರ್ಯಾಸ ಎಂದರೆ ಸರ್ಕಾರ ಬೆಲೆ ಏರಿಕೆ ಮಾಡಿರುವುದು ವಿಷಾದನೀಯ ಸಂಗತಿಯಾಗಿದೆ. ಇದರಿಂದ ಕೈಗಾರಿಕೆಗಳು ಮತ್ತು ರೈತರ ಚಟುವಟಿಕೆಗಳ ಮೇಲೆ ದುಷ್ಪರಿಣಾಮ ಬೀರಲಿದೆ ಎಂದು ಮನವಿ ಪತ್ರದ ಮೂಲಕ ರಾಜ್ಯಪಾಲರಿಗೆ ತಿಳಿಸಲಾಯಿತು. ಈಗ ನಾವು ಎದಕ್ಕೆ ಕಾರಸ್ ಬಂದೀವಿ ಹೇಳಿ ಎಲ್ಲ ನಾವು ಕಡಿಮೆ ಮಾಡ್ತೀವಿ. ಮೋದಿ ಸಾಹೇಬ್ರಲ್ಲಿ ಕೊಟ್ಟು ಹೇಳಿದ್ರು ನಾವು ಫ್ರೀ ಸಿಲಿಂಡರ್ ಕೊಡ್ತೀವಿ ಅಂತ ಹೇಳಿದ್ರು. ಸಿಲಿಂಡರ್ನು ಬಡವ್ರು ಕೊಟ್ರಿ, ಅದು ಡಬಲ್ ಆಯ್ತು. ಸುಮ್ ಬಡವ್ರು ಏನ ಕಟ್ಗೆ ಮ್ಯಾಗ ಅನ್ನ ರೊಟ್ಟಿ ಮಾಡಿ ತಿಂತಿದ್ರು, ಅವ್ರು ಕಟ್ಗೆನೂ ಬಿಡಿಸಿದ್ರು. ಆ ಮುಳ್ಳನ್ನು ಕಡಿದವರು ಎಲ್ಲರೂ ಬಡವ್ರು ಮಾಡ್ತಿದ್ರು. ಅದಕ್ಕೆ ಈಗ ನೋಡ್ರಿ, ಈಗ ಸಿಲಿಂಡರ್ ಡಬಲ್ ಆಗೈತಿ, ಈಗ ಪೆಟ್ರೋಲ್ ಡೀಸೆಲ್ ಡಬಲ್. ಏನು ಹೇಳ್ತಾ ಡಬಲ್, ನಾವು ಎಲ್ಲ ಸೈ ಮಾಡ್ತೀನಂದ್ರು ಏನು ಒಂದು ಸೈ ಮಾಡಿ. ಮತ್ತೀಗ ಹೆಚ್ಚೆ ಹಾಕೋತ್ ಹೋಗ್ತೈತಿ ಕರೋನಾ. ಮೊದಲೇ ಮಹಾಮಾರಿಲಿ ದೇಶದೊಳಗೆ ಯಾರ ಬಲ್ಲಿ ದುಡ್ಡಿಲ್ಲ ಅಂತಾರ್ದೊಳಗೆ ಎಲ್ಲಿ ಹೋಗ್ತೀರಿ ಅಲ್ಲಿ? ಎಲ್ಲ ಕರ್ನಾಟಕದೊಳಗೆ ಪೊಲೀಸರು ನಿಂತಾರ, ಮಹಾರಾಷ್ಟ್ರದೊಳಗೆ ಇದೇ ರೊಕ್ಕ ನಮ್ಮ ಬಡವ್ರ ರೊಕ್ಕ ತಗೊಂಡು ಸರ್ಕಾರ ಕೊಡೋದಾಗೈತಿ. ಅವ್ರು ಆರ್ಡರ್ ಮಾಡ್ಯಾರ, ಅವ್ರು ಆರ್ಡರ್ ಮಾಡಿದ ಮ್ಯಾಗ ಅವ್ರು ಕೆಲಸ ಮಾಡಿದ್ರು. ಈಗ ಹೆಂಗಿದ್ದು ಕೆ ಬಿಗೆ ಆರ್ಡರ್ ಮಾಡ್ಯಾರ, ಈ ಸರ್ಕಾರ ನಡೆಸ್ಲಾಕೆ ಬರ್ಲಿಕ್ಕತ್ತಿಲ್ಲ. ಅವ್ರಿಗೆ ಮೊದಲು ಧಿಕ್ಕಾರ ಹಾಕಿ ಅವ್ರಿಗೆ ರಾಜೀನಾಮೆ ಕೊಡಬೇಕು. ಬಡವ್ರ ಮ್ಯಾಗ ಏನು ಮಾಡೋದದ, ಬೇರೆ ಅದಾವ ಭಾಳ ಅದಾವ, ಅದು ಮಾಡೋದು ಬಿಟ್ಟು ಈ ಬಡವ್ರು ಏನು ಮಾಡ್ತಾರ ಅದರ ಮ್ಯಾಗ ಏನೂ ಸರ್ಕಾರದೊಳಗಿಲ್ಲ. ಹೆಚ್ಚೆ ಮಾಡ್ಕೋತ ಹೋಗೋದು ಎಲ್ಲ ಬಡವ್ರು, ಕಾಯಿಪಲ್ಯ ದುಡ್ಡಿ, ಡೀಸೆಲ್ ದುಡ್ಡಿ, ಪೆಟ್ರೋಲ್ ದುಡ್ಡಿ, ಏನು ತಗೊಳಕ್ ಹೋಗ್ತೀರಿ ಅದು? ಮತ್ತೆ ನೀವು ಪಾಸಿಂಗ್ ಮಾಡ್ಲಾಕ್ ಹೋಗ್ತೀರಿ, ಮತ್ತೆಲ್ಲ ತೋಲ್ಲಾಕೆ ಮಾಡ್ಲಾಕತ್ತಾರಿ. ಗೆಲ್ಬೇಕಾದಲ್ಲಿ ಸಿಂಗಿ ರೋಡ್ ಕಿದ್ದಿದ್ದಿಲ್ಲ, ಅದು ರೊಕ್ಕ ತಗೊಳ್ಳೋದೆ. ಮನುಷ್ಯರ ಬಲ್ಲಿನೇ ರೊಕ್ಕ ತಗೊಳಕತ್ತಾರ. ಮನುಷ್ಯರು ಮಾಡ್ಬೇಕೇನು? ದುಡಿಲಾಕಿಲ್ಲ, ದುಡಿಲಾಕ ನೌಕರಿ ಇಲ್ಲ. ಫ್ಯಾಕ್ಟ್ರಿಗಳು ಬಂದಾಗ ಇವರು ಮ್ಯಾಗ ಮ್ಯಾಗ ಕರೆಂಟ್ ಬಿಲ್ ಹೆಚ್ಚು ಮಾಡ್ತಾರೆ. ಈಗ ಫ್ಯಾಕ್ಟ್ರಿ ಮತ್ತೆ ಹೇಳ್ತಾರೆ ನಾವು ಸಬ್ಸಿಡಿ ಕೊಡ್ತೀವಿ, ನೀವು ಫ್ಯಾಕ್ಟ್ರಿ ಹಾಕ್ರಿ. ಏನು ಫ್ಯಾಕ್ಟ್ರಿ ಹಾಕಿ, ಏನು ನಡೆಸ್ಬೇಕು ಫ್ಯಾಕ್ಟ್ರಿ ಹಾಕ್ತವ್ರು? ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದುಶಕ್ತಿಯ ಯೂನಿಟ್ ಬಿಲ್ಲನ್ನು ಹೆಚ್ಚಿಸಿದ್ದರಿಂದ ಎಲ್ಲ ವರ್ಗದ ಜನರಿಗೆ ಇದು ನೀಗಲಾರದ ಭಾರವಾಗಿದೆ. ಆತ್ಮೀಯರೇ, ಕೊರೋನಾ ಮಹಾಮಾರಿಯಿಂದ ತತ್ತರಿಸಿರುವ ನಮ್ಮ ಜನಸಾಮಾನ್ಯ ಅವರಿಗೆ ಉಚಿತವಾಗಿ ವಿದ್ಯುಚ್ಛಕ್ತಿ ಕೊಡಬೇಕಾಗಿತ್ತು. ಅದನ್ನೆಲ್ಲ ಬಿಟ್ಟು ಇದ್ದ ಬಿಲ್ಲನ್ನೇ ಮುಂದುವರಿಸಬೇಕಾಗಿತ್ತು. ಅದನ್ನೆಲ್ಲವನ್ನು ಬಿಟ್ಟು ಈಗ ಡಬಲ್ ರೇಟ್ ಏರಿಸಿದ್ದು ಅತ್ಯಂತ ಖೇದನೀಯ ಮತ್ತು ಖಂಡನೀಯ. ಆತ್ಮೀಯರೇ, ನೆರೆಯ ಇಂದ ಬಳಲಿರುವಂಥ ಏನು ನದಿಯ ತೀರದಲ್ಲಿರುವ ಅನೇಕ ಊರುಗಳು, ಗ್ರಾಮಸ್ಥರುಗಳು ತೊಂದರೆಯಲ್ಲಿ ಸಿಲುಕಿಕೊಂಡಾಗ ಅವರಿಗೂ ಸಹ ಸಹಾಯ ಮಾಡಲಿಲ್ಲ. ಬಿಜೆಪಿ ಶಾಸಕರು 25,000 ರೂಪಾಯಿ ಪರಿಹಾರವನ್ನು ತೆಗೆದುಕೊಂಡ್ರೆ ಕಾಂಗ್ರೆಸ್ ಇರುವಂತಹ ಶಾಸಕರಿಗೆ ಕೇವಲ 10,000 ರೂಪಾಯಿಯನ್ನು ಮಾತ್ರ ಕೊಟ್ಟಿದ್ದಾರೆ. ಇಂಥ ತಾರತಮ್ಯ ನೀತಿ ಈ ಸರ್ಕಾರ ಮಾಡುತ್ತಿದೆ. ವಿದ್ಯುಚ್ಛಕ್ತಿಯಿಂದ ಜನಸಾಮಾನ್ಯರು ಅತ್ಯಂತ ನೋವನ್ನು ಅನುಭವಿಸ್ತಾ ಇದ್ದಾರೆ. ಕೈಗೆ ಉದ್ಯೋಗವಿಲ್ಲ, ದುಡಿಲಿಕ್ಕೆ ಹೋದರೆ ಉದ್ಯೋಗ ಕೊಡುವವರಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ವಿದ್ಯುಚ್ಛಕ್ತಿ ಬಿಲ್ಲನ್ನು ಏರಿಸಿದ್ದು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವೆಲ್ಲರೂ ಅತ್ಯಂತ ಖಂಡಿಸ್ತೇವೆ. ಈ ಬಿಲ್ಲು ತಕ್ಷಣವೇ ಕಡಿಮೆ ಆಗಬೇಕು, ಇಲ್ಲದೆ ಹೋದರೆ ಮತ್ತೆ ನಿರಂತರವಾದಂಥ ಹೋರಾಟವನ್ನು ನಾವೆಲ್ಲರೂ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಜೈ ಭಾರತ್. ಬಿಜೆಪಿ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು ಎರಡು ಆದ್ರೂ ಸುಮಾರು ಇವತ್ತಿನವರೆಗೆ ಜನಸಾಮಾನ್ಯರಿಗೆ ಸಿಗುವ ಸೌಲಭ್ಯಗಳಲ್ಲಿ ಯಾವುದೂ ಒಂದು ಬದಲಾವಣೆ ಆಗಿಲ್ಲ. ಅದೇ ತರ ಈಗ ಒಂದು ನಮ್ಮ ನೋವಿನ ಮೇಲೆ ಮತ್ತೆ ಬರೇ ಹಾಕುವ ಹಂಗಾಗಿ ಇನ್ನು ವಿದ್ಯುತ್ ಶಕ್ತಿ ಇದೆ, ನಾವೇನೋ ಕರೆಂಟ್ ಬಿಲ್ ಅತ್ತೇವೆ ಪವರು, ಅದು ಜನಸಾಮಾನ್ಯರಿಗೆ ಸಿಗುವ ಒಂದು ಸರ್ಕಾರದ ಕಡೆಯಿಂದ ಒಂದು ಸೌಲಭ್ಯ. ಅದರದ ರೇಟ್ ನಾವು ಗೌರ್ಮೆಂಟ್ ಕಮರ್ಷಿಯಲ್ ಆದಂಗೆ ಇರಂಗಿಲ್ಲ, ಅದು ಜನಸಾಮಾನ್ಯರಿಗೆ ಒಂದು ಸಬ್ಸಿಡಿ ಒಳಗೆ ಸಿಗುವಂಥದ್ದು. ಅದಕ್ಕೂ ಇವತ್ತು ನಮ್ಮ ಕರ್ನಾಟಕದ ಬಿಜೆಪಿ ಸರ್ಕಾರ ಒಂದು ಇವತ್ತೇನು ದೇಶದಲ್ಲಿ ಒಂದು ಭ್ರಷ್ಟ ಸರ್ಕಾರ ಅಂತ ಹೆಸರು ವಾಸಿಯಾಗಿದೆ. ಆ ಸರ್ಕಾರದ ಇವತ್ತಿನ ದಿವಸ ಬಡವರ ಮೇಲೆ ಭಾರ ಹಾಕುವುದರ ಮೂಲಕ ಒಂದು ಸಂದೇಶ, ನಾವು ಈ ಸರ್ಕಾರ ಬಡವರ ಅಗೇನ್ಸ್ಟ್ ಅದರ ವಿರುದ್ಧ ಇದೆ. ಇದು ಒಂದೇ ಅಲ್ಲ, ಇಷ್ಟು ಪ್ರವಾಹ ಬಂದ್ರು ಅಲ್ಲಿ ಯಾವುದೇ ತರಹದ ಅವರಿಗೆ ಒಂದು ಪರಿಹಾರ ಸಿಗಲಿಲ್ಲ. ಇವತ್ತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ
ಯಾವುದೇ ಹೇಳುವಂತ ಅಭಿವೃದ್ಧಿ ಬೆಳವಣಿಗೆ ಕೆಲಸ ಆಗ್ತಾ ಇಲ್ಲ. ಇಂಥ ಒಂದು ಸ್ಥಿತಿ ಇದ್ದಾಗ ಇವತ್ತು ಕರೆಂಟ್ ಬಿಲ್ ಏನು, ನಾವು ಕೊರೋನಾ ವತಿಯಿಂದ 3-4 ತಿಂಗಳ ಕರೆಂಟ್ ಅನ್ನು ನೀವು ಜನಸಾಮಾನ್ಯರಿಗೆ ಟೋಟಲ್ ವಿನಾಯಿತಿ ಮಾಡಬೇಕಾಗಿತ್ತು. ಆ ಬಹಳ ಒಂದು ವಿಷಾದನೀಯ ವಿಷಯವಾಗಿದ್ದು ಅದರ ಸಲುವಾಗಿ ಇವತ್ತು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ನಿಂದ ಒಂದು ಪ್ರತಿಭಟನೆಯ ಮೂಲಕ ಒಂದು ರಾಜ್ಯ ಸರ್ಕಾರಕ್ಕೆ ಸಂದೇಶ ಕಳಿಸಿದ್ದೇವೆ. ತಕ್ಷಣವೇ ಇದರ ಒಂದೇ ಒಂದು ಉದ್ದೇಶ, ತಕ್ಷಣವೇ ರಾಜ್ಯ ಸರ್ಕಾರ ಯಾವ ದರವನ್ನು ಹೆಚ್ಚು ಮಾಡಿದೆಯೋ ಅದು ಇದರಲ್ಲಿ ಬಸ್ ದರ ಇರ್ಬೋದು, ವಿದ್ಯುತ್ ಶಕ್ತಿ ಅದರಲ್ಲಿ ಮುಖ್ಯವಾದದ್ದು, ಅದನ್ನು ಹಿಂತೆಗೆದುಕೊಳ್ಳಿ ಅಂತ ಹೇಳಿರ್ತಕ್ಕಂಥ ಜನಸಾಮಾನ್ಯರ ವಿರೋಧಿಯಾಗಿರ್ತಕ್ಕಂಥ ಒಂದು ಧೋರಣೆಯನ್ನು ತಳೆದಿದೆ. ಕಾರಣ ಇವತ್ತು ವಿದ್ಯುತ್ ದರವನ್ನು ಪ್ರತಿ ಯೂನಿಟ್ಗೆ 2 ರೂಪಾಯಿಗಿಂತಲೂ ಜಾಸ್ತಿ, 2 ರೂಪಾಯಿ 40 ಪೈಸೆಗಿಂತಲೂ ಜಾಸ್ತಿ ಮಾಡೋದ್ರ ಮುಖಾಂತರ ಇವತ್ತು ದೊಡ್ಡ ಹೊರೆಯನ್ನು ಇವತ್ತು ರೈತರಿಗೆ ಮತ್ತು ಸಾಮಾನ್ಯ ಜನರಿಗೆ ಒಂದು ಕೊಡಲಿಯಾಗಿ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದೆ. ಇದು ಭರಿಸ್ತಕ್ಕಂಥ ಶಕ್ತಿ ಬಡವರಲ್ಲಿ ಇಲ್ಲ ಮತ್ತು ರೈತರಲ್ಲಿ ಕೂಡ ಇಲ್ಲ ಇಷ್ಟೊಂದು ಅಗಾಧ ಪ್ರಮಾಣದ ವಿದ್ಯುತ್ ದರವನ್ನು. ಇವತ್ತೇನಾಗ್ತಾ ಇದೆ, ಇದನ್ನು ಘೋಷಣೆ ಮಾಡಿದ್ಮೇಲೆ ಕೆಲವು KEB ಸಂಬಂಧಪಟ್ಟಂಥ ಅಧಿಕಾರಿಗಳು ಕೆಲವು ಕಡೆ ಈಗಾಗಲೇ ವಿದ್ಯುತ್ ಕಡಿತವನ್ನು ಮಾಡ್ತಕ್ಕಂಥ ರೈತರ ವಿದ್ಯುತ್ ಕಡಿತವನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಜಿಲ್ಲಾ ಕಾಂಗ್ರೆಸ್ ಪಕ್ಷದಿಂದ ಏನು ಮಾಡಿದ್ವಿ, ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಕಾರ್ಯಕರ್ತರು ಕೂಡಿ ಪ್ರಮುಖರೆಲ್ಲ ಕೂಡಿ ಸೇರಿ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಏನು ಯೂನಿಟಿಗೆ ನೀವು ಪ್ರತಿ ಯೂನಿಟಿಗೆ ದರವನ್ನು ಹೆಚ್ಚು ಮಾಡಿದ್ದೀರಿ, ತತ್ಕ್ಷಣ ವಾಪಸ್ ತೆಗೆದುಕೊಳ್ಬೇಕು. ಇಲ್ಲದೇ ಇದ್ದರೆ ನಾವು ಇವತ್ತು ಸಣ್ಣ ಪ್ರಮಾಣದಲ್ಲಿ ಮಾಡಿರತಕ್ಕಂಥ ಈ ಪ್ರತಿಭಟನೆ ಚಳವಳಿ ಬಹುತೇಕವಾಗಿ ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ನೀವು ಮಾಡದೇ ಇದ್ದರೆ ರಾಜ್ಯ ಮಟ್ಟದಲ್ಲಿ ವ್ಯಾಪಕವಾಗಿ ಇದು ಚಳವಳಿ ಆಗ್ತಾಯಿದೆ, ಪ್ರತಿಭಟನೆ ಆಗ್ತಾಯಿದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಕೊಡಲಿಕ್ಕೆ ಬಯಸ್ತೀನಿ.